ಶಾಲೆಯವರ ಈ ಎಡವಟ್ಟಿನಿಂದ ವಿದ್ಯಾರ್ಥಿಯ ಭವಿಷ್ಯವೇ ಹಾಳಾಗ್ತಾ ಇದೆ. ಶಾಲೆಯವರ ಕೇವಲ ಒಂದು ಕಾರಣದ ನಿರ್ಲಕ್ಷ್ಯಕ್ಕೆ ಒಬ್ಬ ಭವಿಷ್ಯ, ಇಲ್ಲಿ ವಿದ್ಯಾರ್ಥಿಯ ಭವಿಷ್ಯ ಹಾಳಾಗ್ತಾ ಇರುವಂತದ್ದು ಏನು? ಹಾಗಾದ್ರೆ ಏನಾಗಿದೆ ಎಲ್ಲಿ ಅಂತ ಹೇಳ್ತಾ ಹೋಗ್ತೀವಿ ಈ ಬಿಗ್ ಬುಲೆಟಿನ್ ಅಲ್ಲಿ. ಶಾಲೆಯವರ ಎಡವಟ್ಟಿನಿಂದ ವಿದ್ಯಾರ್ಥಿಯ ಭವಿಷ್ಯಕ್ಕೆ ಕುತ್ತು ಬಂದಿರುವಂಥದ್ದು, ಭವಿಷ್ಯ ಹಾಳಾಗ್ತಿರುವಂಥದ್ದು. SSLCಯ ಹಾಲ್ ಟಿಕೆಟ್ ಇಲ್ಲದೆ ವಿದ್ಯಾರ್ಥಿ ಪರೀಕ್ಷೆ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪದ್ಮಾವತಿ ಇಂಟರ್ನ್ಯಾಷನಲ್ ಸ್ಕೂಲ್ ಅವರ ಎಡವಟ್ಟಿನಿಂದಾಗಿ ವಿದ್ಯಾರ್ಥಿಯ ಭವಿಷ್ಯ ಹಾಳಾಗಿದೆ. 10ನೇ ತರಗತಿ ಪರೀಕ್ಷೆಯಿಂದ ವಂಚಿತರಾಗಿರುವಂತಹ ವಿದ್ಯಾರ್ಥಿ 10ನೇ ಪರೀಕ್ಷೆನ ಬರೆದಿಲ್ಲ. SSLCಯಲ್ಲಿ ಹಾಲ್ ಟಿಕೆಟ್ ಕೊಡದೆ ಶಾಲಾ ಆಡಳಿತ ಮಂಡಳಿ ತನ್ನ ನಿರ್ಲಕ್ಷ್ಯವನ್ನ ತೋರಿಸಿರುವಂಥದ್ದು. ಹಣ ಕಟ್ಟುವವರಿಗೆ ಹಾಲ್ ಟಿಕೆಟ್ ಕೊಡಲ್ಲ ಅಂತ ಹೇಳ್ತಾರೆ. ಇನ್ನು ನಿಹಾಲ್ ಪರೀಕ್ಷೆಯಿಂದ ವಂಚಿತರಾಗಿರುವ ವಿದ್ಯಾರ್ಥಿ ಪರೀಕ್ಷೆಯನ್ನ ಬರದೇ ಇರಕ್ಕೆ ಸಾಧ್ಯ ಆಗಿಲ್ಲ ಹಾಲ್ ಟಿಕೆಟ್ ಇಲ್ಲದೆ ಕಾರಣಕ್ಕಾಗಿ. ನಿಹಾಲ್ ಅಥಣಿ ತಾಲೂಕಿನ ಸತ್ತಿ ಗ್ರಾಮದ ವಿದ್ಯಾರ್ಥಿ ಆಗಿದ್ದಾನೆ. ಜೊತೆಗೆ ಅಥಣಿ ತಾಲೂಕಿನ ಮಹಿಷವಾಡಗಿ ಗ್ರಾಮದ ಬಳಿ ಈ ಘಟನೆ ನಡೆದಿರುವಂಥದ್ದು. ಇನ್ನು ಬಾಕಿ ಹಣ ತುಂಬಿದ್ರೆ ಮಾತ್ರ ಹಾಲ್ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಶಾಲೆಯ ಆಡಳಿತ ಅಧಿಕಾರಿಗಳು. ಜೊತೆಗೆ ಹಣ ಕೊಡದಿದ್ರೆ ಹಾಲ್ ಟಿಕೆಟ್ ಕೊಡಲ್ಲ ಅಂತ ಕೂಡ ಹೇಳಿರುವಂಥದ್ದು. ಹೀಗಾಗಿ ಪರೀಕ್ಷೆಯನ್ನ ಬರೆಯದೆ ಇದೀಗ ವಿದ್ಯಾರ್ಥಿಯ ಭವಿಷ್ಯ ಹಾಳಾಗಿದೆ. ಪರೀಕ್ಷೆಯನ್ನ ಬರೆಯೋದಕ್ಕೆ ಕಾದು ಕುಳಿತಿದ್ದಂತ ವಿದ್ಯಾರ್ಥಿ ಗೋಳಾಟವನ್ನ ನಡೆಸಿದ್ದಾನೆ. ಗೋಳಾಡಿದ ವಿದ್ಯಾರ್ಥಿ ಪಾಲಕರಿಂದ ಹಾಗೂ ತಾಲೂಕು ವರದಿ ಕೂಡ ಹಾಕಿರುವಂತದ್ದು. ಸ್ಥಳೀಯ ಬಿಇಒಗೆ ಮನವಿಯನ್ನ ಮಾಡಿದ್ದಾರೆ. ಬಾಲಕನ ಪೋಷಕರು ಕೂಡ ಈಗಾಗಲೇ ಈ ಬಗ್ಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಬಾಕಿ ಹಣ ತುಂಬಿದ್ರೆ ಮಾತ್ರ ಹಾಲ್ ಟಿಕೆಟ್ ಕೊಡೋದಾಗಿ ಹೇಳಿದ್ದಾರೆ ಶಾಲೆಯವರು. ಹಣ ಕೊಡದಿದ್ರೆ ಹಾಲ್ ಟಿಕೆಟ್ ಕೊಡಲ್ಲ ಅಂತ ಕೂಡ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಇನ್ನು ಪರೀಕ್ಷೆಯನ್ನ ಬರೆಯೋದಕ್ಕೆ ಕಾದು ಕುಳಿತಿರ್ತಾರೆ ನಿಹಾಲ್. ಆದರೂ ಕೂಡ ಹಾಲ್ ಟಿಕೆಟ್ ಇಲ್ಲದೆ ಗೋಳಾಡಿದ್ದಾರೆ, ಪರೀಕ್ಷೆನ ಬರೆದಿಲ್ಲ. ಗೋಳಾಡಿದ್ರು ಕೂಡ ಶಾಲೆಯವರು ಡೋಂಟ್ ಕೇರ್ ಅಂತ ಹೇಳಿದ್ದಾರೆ. ಇನ್ನು ಏನು ಪಾಲಕರಿಂದ ಕೂಡ ಕಾನೂನು ಸೇವಾ ಸಮಿತಿಯಿಂದ ಮೊರೆ ಹೋಗಿದ್ದಾರೆ. ಸ್ಥಳೀಯ ಬಿಇಒಗೆ ಕೂಡ ಮನವಿಯನ್ನ ಮಾಡಿದ್ದಾರೆ. ಬಾಲಕನ ಪೋಷಕರು SSLC ಹಾಲ್ ಟಿಕೆಟ್ ಕೊಡಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. 10ನೇ ತರಗತಿಯ ಪರೀಕ್ಷೆನ ಬರೆಯೋದಕ್ಕೆ ನಮಗೆ ಸಹಾಯ ಮಾಡಿ ಅಂತ ಹೇಳಿ ಬೇಡಿಕೆಯನ್ನ ಇಟ್ಟಿರುವಂಥದ್ದು. ಇನ್ನು ವಿದ್ಯಾರ್ಥಿ ಆಗಲಿ, ವಿದ್ಯಾರ್ಥಿ ಪೋಷಕರಾಗಲಿ ಸಾಕಷ್ಟು ಬಾರಿ ಶಾಲೆಯವರ ಜೊತೆ ಮಾತನಾಡಿದ್ದಾರೆ. ಈ ಬಗ್ಗೆ ಅವ್ರಿಗೂ ಕೂಡ ಒಂದಿಷ್ಟು ರಿಕ್ವೆಸ್ಟ್ಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಆದರೂ ಕೂಡ ಅವರ ಮನ ಕರಗಿಲ್ಲ. ಏನು ಒಂದು ವಿದ್ಯಾರ್ಥಿಗೆ SSLC ಪರೀಕ್ಷೆಯನ್ನು ಬರೆಯೋದಕ್ಕೆ ಹಾಲ್ ಟಿಕೆಟ್ ಕೊಡೋದಕ್ಕೆ ನಿರಾಕರಿಸಿದ್ದಾರೆ ಸ್ಕೂಲ್ನವರು. ಪದ್ಮಾವತಿ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಈ ಎಡವಟ್ಟು ನಡೆದಿರುವಂಥದ್ದು. Thank you.
ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ವಿದ್ಯಾರ್ಥಿಯ ಪೋಷಕರಾಗಿರುವಂತಹ ಅವರ ತಂದೆ ನಮ್ಮ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ ಮೇಡಮ್. ಸರ್ ಯಾಕೆ ಏನು ನೀವು ಅಂದ್ರೆ ಬಾಕಿ ಹಣ ತುಂಬಿಲ್ವಾ? ಯಾ ಇಷ್ಟು ಸತಿ ನಿಮ್ಗೆ ಅವ್ರು ಹೇಳಿದ್ರ ಯಾಕೆ ಟಿಕೆಟ್ ಹಾಲ್ ಟಿಕೆಟ್ ಕೊಡ್ಬೇಕಲ್ಲ ಸರ್? ಇಲ್ರಿ ಮೇಡಮ್, ನಾ ಆಕ್ಚುಲಿ ನಂದು ಅರ್ಜೆಂಟ್ ಆಗಿತ್ರಿ. ಆಮೇಲೆ ಹುಡುಗೊಂದು ಎರಡು ಆಪರೇಷನ್, ಮೂರು ಆಪರೇಷನ್ ಆಗ್ಯಾರ. ಅಪೆಂಡಿಸ್ ಒಂದು ಕೈ ಮುರ್ಕೊಂಡ್ರಿ, ಆಮೇಲೆ ಮತ್ತೊಂದು ಆಪರೇಷನ್ ಹಿಂಗಾಕಿಂದ ಮೂರು ಆಪರೇಷನ್ ನಾನು ಪ್ರಾಬ್ಲಮ್ ಆಗಿತ್ತಂದ್ರಿ ಮೇಡಮ್. ಅವ್ರ ಫೀಸ್ ತುಂಬಲಾಕ ಆಗ್ಲಿಲ್ರಿ ಲಾಕ್ಡೌನ್ ಒಂದ್ ಬಿಟ್ಟರೆ. ಆ ಟೈಮ್ದಾಗ ಹಿಂಗ್ ಟೈಮ್ದಾಗ ರೊಕ್ಕ ತುಂಬಲು ಆಗ್ಲಿಲ್ರಿ. ಹೋಗಿ ರಿಕ್ವೆಸ್ಟ್ ಮಾಡಿ ಬಿಡ್ಕೊಂಡ್ ಬಂದಿದ್ರ ಅವರು, ರಿಕ್ವೆಸ್ಟ್ ಮಾಡಿ ಹ್ಞೂ ಅಂದ್ರ ಅವ್ರು. ಆಮೇಲೆ ನೆಕ್ಸ್ಟ್ ಟೈಮ್ದಾಗ ಚಾನ್ಸ್ ಎಕ್ಸಾಮ್ದಾಗ ಫೆಬ್ರವರಿ ಎಕ್ಸಾಮ್ ಆಗ್ತಲ್ರಿ ಮೇಡಮ್, ಆ ಟೈಮ್ದಾಗ ನಮ್ಗೆ ಹೇಳಿಲ್ಲ ಏನಿಲ್ಲ, ನಮ್ಗೆ ಗೊತ್ತಿಲ್ಲ. ಕಾಲ್ ಮಾಡಣ ನಿಮ್ಗೆ ಪೇಪರ್ ಆಗ್ತಲ್ಲ ಅಂತ ಹೇಳ್ತಂದ್ರು ಕಾಲ್ ಮಾಡಿಲ್ಲ. ನಮ್ಗ ಮ್ಯಾನ್ ಹಾರ್ ಮಾತನ್ ಬರ್ತೀರಿ ಮೇಡಮ್ ಯಾಕಂತೆಲ್ಲ ಕೇಳೋರು. ಆಯ್ತು, ಅವ್ರ ಸರ್ ಒಳಗೆ ಕಾಲ್ ಮಾಡಿದ್ರ ಅವ್ರೇನಂದ್ರಿ ಹಾಲ್ ಟಿಕೆಟ್ ಕೊಟ್ಟಿರ್ತಾರೆ ಯಾಕಂತೆಲ್ಲ ಇವತ್ತು ಮತ್ತೆ ಹೇಳಿಲ್ಲ ಅಂದ್ರಿ. ನಾ ಇಲ್ಲ ಮತ್ತೆ ನೀವು ಪೇಮೆಂಟ್ ಕಟ್ಬೇಕಲ್ರಿ ಅಂದ್ರ. ಇಲ್ಲಿ ಬರೋಬ್ರಿ ಸರ್, ಪೇಮೆಂಟ್ ಏನಿಲ್ಲ, ಕಟ್ಟುವುದಾಗಿತ್ತು ಹುಡುಗನ ಭವಿಷ್ಯ ಹಾಳು ಮಾಡ. ಆಯ್ತು, ಅದು ಈಗ ಎಂತ ಕಟ್ತಾರ ಅಂದ್ರ ಸರ್ ಅವ್ರು ಪ್ರಿನ್ಸಿಪಾಲ್ ಅವ್ರು. ಅವ್ರಂದ್ರೆ ಒಂದು 20,000 ರೂಪಾಯಿ ಕಟ್ಟ್ರಿ ಅಂದ್ರ ಅವ್ರು. ಆಯ್ತು, ಅವ್ರ ನಾ ಏನಂದ್ರೆ ಸರ್ ಅದೇ ನಾವೆಲ್ಲರೂ ಒಂದು 10,000 ರೂಪಾಯಿ ಕಟ್ತ ಅಂದ್ರೆ. ಏನ್ರಿ, ಮೂರ್ ಎಕ್ಸಾಮ್ ಆಲ್ರೆಡಿ ಮುಗಿದ್ರಿ, ಮೂರ್ ಪೇಪರ್ ಮುಗಿದ್ವಿ, ಎರಡ ಪೇಪರ್ ಓದಿದ್ದು. ಆಮೇಲೆ ಆಯ್ತು ಸರಿ ಬಂದ್ರಿ ಶಾಲಿಗೆ ಮಾತಾಡೋಣ ಅಂದ್ರ ಅವ್ರು. ಹೋಗಿ ಹುಡುಗನ ತಗೊಂಡು ಹಾಲ್ಟಿ ತರ್ಲಕ್ ಬಂದ್ ಸರ್ ಮೇಡಮ್. ನಂತೆ 10,000 ರೂಪಾಯಿ ಕಡೆ ಕಡೆ ತೆಗೆದುಕೊಂಡ ತಂದ ಕೊಟ್ಟಿನ ಸರ್ ಮೇಡಮ್ ಅವ್ರಿಗೆ. ಅವ್ರೇನಂದ್ರೆ ಆಮೇಲೆ ಇಲ್ಲ 10,000 ರೂಪಾಯಿ ಆಗಾಮ ಇನ್ನೊಂದು 10,000 ರೂಪಾಯಿ ಮಾಡ್ರಿ ಇಲ್ಲ ಸರ್. ಆದ್ರೆ ಪ್ರಯತ್ನ ಮಾಡ್ತಾರ, ಆಗ್ಲಿಲ್ಲ ಅಂದ್ರೆ ಏನಿಲ್ಲ ಮಾಡಂಗಿಲ್ಲ, ಮತ್ ದುಡ್ತೀನಿ ಅವ್ರೆ ಮತ್ತೆ ಒಂದ್ ತಿಂಗಳ ಕೂಲಿ ನೋಡ್ರಿ ಎಕ್ಸ್ ಮಾಡ್ರಿ. ಇಲ್ಲ ಹಂಗ್ ಬರಂಗಿಲ್ಲ ನಮ್ಗೆ, ಯಾವ್ರ ಕೇಳ್ತಾರು ತುಂಬಾ ಬೇಕು ಅಂದ್ರೆ. ಆಯ್ತಾರೆ ಸರ್, ಏನ್ರಿ ಮಾಡೋಣ ಅಂದ್ರೆ. ಆಯ್ತಾರೆ, ಆ ಟೈಮ್ ರೊಕ್ಕ ರೊಕ್ಕಿಲ್ದಂಗೆ ರೊಕ್ಕ ಆಗ್ಲಿಲ್ಲ ಮೇಡಮ್. ಅಂದ್ರೆ ನಂದು ಪ್ಲಾಟ್ ಐತೆ ಮೇಡಮ್, ನಾ ಪ್ಲಾಟ್ ಮಾರೇನ್ರಿ, ಅದ ಇಲೆಕ್ಷನ್ ಪೆಂಡಿಂಗ್ ಹೋಯ್ತದ ಅಂದ್ರೆ. ಹಿಂಗಾಗಿ ರೊಕ್ಕ ದುಡ್ಡು ಬರ್ಲಿಲ್ರಿ, ಕಟ್ಲಿಲ್ಲ ಅವ್ರಿಗೆ. ಸಪ್ಲಿಮೆಂಟ್ ಕಟ್ಟಿ ಪಾಸ್ ಮಾಡ್ಬೇಕಂದ್ರೆ ಈಗೇನಾದ್ರು ಅಟ್ಟು ಎಲ್ಲ ದುಡ್ಡು ಕಟ್ಟಬೇಕಾಗ್ತಾರೆ ಅವ್ರು. ಈಗ 60,000 ರೂಪಾಯಿ 90,000 ರೂಪಾಯಿ ಆಗ್ತಾರೆ ಅಂದ್ರೆ ಎಕ್ಸ್ಟ್ರಾ ಡಬಲ್ ದುಡ್ಡು ಹೇಳ್ತಿದ್ದಾರೆ. ಅಟ್ಟು ಎಲ್ಲ ಕಟ್ಟರೆ ನಿಮಗೆ ಸಪ್ಲಿಮೆಂಟ್ ಕಟ್ಟಲಾಕ ಚಾನ್ಸ್ ಕೊಟ್ಟು ಇಲ್ಲ ಅವ್ರ ಕೊಡಲ್ಲ. ನೀವೆಲ್ಲಿ ದಿಲ್ಲಿಗೆ ಹೋಗ್ರಿ, ಎಲ್ಲಿ ಹೋಗ್ರಿ, ಹೈಕೋರ್ಟ್ ಹೋಗ್ರಿ, ಏನ್ ಮಾಡ್ತಾರೆ ಮಾಡ್ರಿ. ನಮಗೆ ಬಿ ಓ ಆಫೀಸ್ ಸಂಬಂಧ ಬರಂಗಿಲ್ಲ, ನಮ್ಗೆ ಯಾರು ಸಂಬಂಧ ಬರಂಗಿಲ್ಲ, ನಮ್ದು ಅರ್ಥ ಇತ್ತು ಅಂತ ಹಾಕ್ತಾರೆ ಮಗ. ಆಯ್ತು, ಕಾಲ್ ಮಾಡೋಣ. ಇಲ್ಲ ಸರ್ ಹಂಗ್ ಮಾಡಬೇಡ್ರಿ, ಇಲ್ಲಿ ಹುಡುಗನ ಜೀವನ ಮಾಡ್ತಿ. ಏನ ಪ್ರಿನ್ಸಿಪಲ್ ಅಂತಾರು, ಚೇರ್ಮನ್ ಸರ್ ಫೋನ್ ಹಚ್ಚಿರ್ತಾರೆ, ಚೇರ್ಮನ್ ಸರ್ ಫೋನ್ ಹಚ್ಚಿರ, ಚೇರ್ಮನ್ ಸರ್ ಅಂತಾರು, ಪ್ರಿನ್ಸಿಪಾಲ್ ಫೋನ್ ಹಚ್ಚಿರ್ತಾರೆ, ಪ್ರಿನ್ಸಿಪಾಲ್ ಫೋನ್ ಹಚ್ಚಿರ್ತಾರೆ. ಹಿಂಗಾಗಿ ಯಾರೋ ಅವ್ರ ಇಬ್ಬರು ಮಂದಿ ಸರ್ ಪ್ರಿನ್ಸಿಪಾಲ್ ಆಗಲಿ ಚೇರ್ಮನ್ ಆಗಲಿ ಮತ್ತ ಮೈಗೆ ಹಚ್ಚವಲ್ರ ನಾನು ಯಾವ್ದು ಒಬ್ರು ಕೇಳಿದ್ರೆ ಇನ್ನೊಬ್ರ ಮೇಲೆ ಹಿಂಗ್ ಹೇಳತ್ತಾರ ಮೇಡಮ್. ಅಂದ್ರೆ ಈಗ ಅದಕ್ಕೆ ನಮ್ಗೆ ನ್ಯಾಯ ಸಿಗ್ಬೇಕಂತ ಕೇಳಿ ಬಂದ್ರ ಮೇಡಮ್. ಈಗ ನೀವ್ ಹೇಳಿದ್ರಲ್ಲ ಮೂರ್ ಪರೀಕ್ಷೆ ಬರ್ದಿದ್ರು ಅಂತ ಹೇಳಿ, ಅದೇನು ಪ್ರಿಪರೇಟರಿ ಎಕ್ಸಾಮ್? ಅದೇ ಪ್ರಿಪರೇಟರಿ ಎಕ್ಸಾಮ್ ಫೈನಲ್ ಎಕ್ಸಾಮ್? ಫೈನಲ್ ಎಕ್ಸಾಮ್ ರೀ ಮೇಡಮ್. ಮತ್ತೆ ಹಾಲ್ ಟಿಕೆಟ್ ಇಲ್ಲದೆ ಹೆಂಗ್ ಬರದ್ರಿ ಅವಾಗ? ಫೆಬ್ರವರಿ ಗೆ ಆತಲ್ರಿ. ಹಾ ಹಾ, ಓಕೆ ಓಕೆ.
ಸರಿ ಸಪ್ಲಿಮೆಂಟ್ ಫೀ ಕಟ್ಬೋರಿ ಗವರ್ಮೆಂಟ್ ಫೀ ಕಟ್ತದ ಆಮೇಲೆ ನಿಮ್ಮ ಆರ್ ಟಿ ಟೂ ಹತ್ತು ರೂಪಾಯಿ ಕಟ್ತಮ್ ದುಡ್ಡ ಆಮೇಲೆ ಊದ್ ಏನಂತ ಮಾಡ ಎಲ್ ಸಿ ಕೃಷಿ ವಯಸ್ಸಾಗ ಉಳ್ದ ಎಲ್ಲಾರು ಕಟ್ಟು ಕಟ್ಟಿ ನಿಮ್ ಕೃಷಿ ವಯಸ್ಸು ಸರ್ ಅಂತ ಇಲ್ಲ ಅಂತಾರ ಅಟ್ಟು ಕಟ್ಟಬೇಕು ಅಟ್ಟು ಕಟ್ರೆ ನಿಮ್ಗ ಪೇಪರ್ ಕಟ್ಲಕ್ ಅಲೌಡ್ ಅದ ಅದಕ್ಕೆ ನಮ್ಮ ತಲೆ ಏನ್ ಹೋಳು ಅಂತ ನಾವು ಮೊದ್ಲ ಹುಡುಗರು ಬಂದ್ರಿ ಮೇಡಮ್ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಅಂತ ನಮ್ಗೆ ದಿಕ್ಕತ್ತು ಸ್ವಲ್ಪ ಆಗಿತ್ತು ಅದಕ್ಕೆ ನಾವು ಎಷ್ಟು ಬಂದ್ರಿ. ಓಕೆ, ನಿಮ್ಮ ಮಗ ಇದಾರ ನಿಮ್ ಹತ್ರ ಈಗ? ಇಲ್ಲ ಮೇಡಮ್, ಮನೇಲಿ ಅದಾನ್ರಿ ಮೇಡಮ್. ಅವ್ರ ದಿನ ಸ್ಕೂಲ್ಗೆ ಹೋಗ್ತಾ ಇದ್ರ? ಹೊಡಿಯೋದು ಬಡಿಯೋದು ಏನಾದ್ರು ಮಾಡಿದಾರ ಈ ವಿಚಾರ? ಒಳಗಡೆ ಬಾ. ಈಗ ಮುಂದೆ ನಿಮ್ಮ ಅಂದ್ರೆ ಕಂಪ್ಲೇಂಟ್ ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ದೀರಾ, ಏನ್ ಮಾಡ್ತೀರಾ ಮುಂದೆ ಏನಂತ? ಈಗ ನಾವಂತೂ ಧ್ವನಿ ಎತ್ತಿತೀವಿ ಪರವಾಗಿ, ನಿಮ್ಮ ನಡೆ ಏನು ಮುಂದೆ? ಈಗ ಕೋರ್ಟ್ ಥ್ರೂ ಹೋಗ್ಬೇಕು ಅನ್ನೋತ್ರ ಮೇಡಮ್. ಹಾ, ಈಗ ಆಲ್ರೆಡಿ ಈಗ ಕೋರ್ಟ್ ಮುಂದೆ ಅನ್ನಾಗ್ರೆ. ಹ್ಮ್, ಈಗ ಅಲ್ಲಿ ಹೋಗೋಣ ಅನ್ನೋತ್ರ ಮೇಡಮ್. ಈಗ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಏನ್ ಹೇಳ್ತಾರೆ ಸ್ಕೂಲ್ನವರು? ಅವರ ಏನಿದೆ ಇದರಲ್ಲಿ ಏನ್ ನೋಡ್ಬೇಕು, ಏನ್ ಹೇಳ್ತಾರ ನೋಡ್ಬೇಕು, ಏನ್ ಹೇಳಿದ್ರೆ ಮುಂದಿನ ಏನ್ ಮಾಡ್ತಾರ ನೋಡ್ಬೇಕು, ಅವ್ರ ಏನ್ ನ್ಯಾಯವಾದಿ ಏನ್ ಹೇಳ್ತಾರ ಅದಕ್ಕೆ ಹೋಗುದ್ರಿ ಮೇಡಮ್. ನಿಮ್ಮನ್ನ ಸಂಪರ್ಕ ಮಾಡಿಲ್ಲ ಅವ್ರು ಇದಾದ ಬಳಿಕ? ಸಂಪರ್ಕ ಆಗಿಲ್ಲ ಮೇಡಮ್. ಓಕೆ, ನಾವು ಕೂಡ ಧ್ವನಿ ಎತ್ತಿತೀವಿ ಸರ್, ಇದ್ರ ಏನು ಮಾಡ್ಬೇಕು ಅದ ಕೆಲಸವನ್ನ ನಾವು ಮಾಡ್ತೀವಿ. ನಾವಂತೂ ನಮ್ಮ ಇಲ್ಲಿ ಪಾಲಕರಾಗಿ ನಾವು ಮಾಡ್ಬೇಕಾಗಿತ್ತು ನಮ್ಮ ಕೈಲಿ ಆಗಿಲ್ಲ ಮೇಡಮ್. ಯಾಕಂದ್ರೆ ನಾವು ಆಕ್ಸಿಡೆಂಟ್ ಆಗಿತ್ತು ಅಂದ ಮೇಡಮ್, ನಾಲ್ಕು ಲಕ್ಷ ರೂಪಾಯಿ ದುಡ್ಡು ಮನುಷ್ಯರಿ. ಆಮೇಲೆ ಹುಡುಗಂದ ಕೈ ಮುರಿತ್ರಿ ಅವ್ಗ ನಾವು ಸರ್ ನಾಲ್ಕೈದು ಸಾವಿರ ಅವ್ಗ ಹಾಕಿನ್ರಿ. ಆಮೇಲೆ ಅಪೆಂಡಿಕ್ಸ್ ರೀ, ಹೌದು ಅಪೆಂಡಿಕ್ಸ್ ಅದೋ ಒಂದು 34,000 ರೂಪಾಯಿ ಅವ್ಗ ಹಾಕಿನ್ರಿ. ಈಗ ಸದ್ಯ ಮನಿ ನಡಿಬೇಕಾದ್ರೆ ಜಡ ಐತ್ರಿ ಮೇಡಮ್. ನಮ್ಮ ಊರಾಗ ಅಂತೂ ದಂಧೆ ಇಲ್ರಿ ಮೇಡಮ್, ಆಟೋ ರಿಕ್ಷಾ ಹೊಡಿಸ್ತೇನೆ ಮೇಡಮ್, ಅದ್ ಬಿಟ್ಟು ಕೂಲಿ ಕೆಲಸ ಹೊಂಟಾನ್ ರೀ. ಆಟೋ ರಿಕ್ಷಾ ದಂಧೆ ಬಂದ ಐತ್ರಿ ಮೇಡಮ್, ಇದು ಬಸ್ ಫ್ರೀ ಆದ್ರೆ ಆಟೋ ರಿಕ್ಷಾ ದಂಧೆ ಹೋಗಿತ್ರಿ ಮೇಡಮ್. ಈ ಮನಿ ನಡಿಬೇಕಾದ್ರೆ ಜಾಸ್ತಿ ಇರತ್ತೆ ನಮ್ಗೆ. ಓಕೆ, ಥ್ಯಾಂಕ್ ಯು ಸರ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ನೋಡಿದ್ರಲ್ಲ ತಂದೆ ಅವ್ರು ಹೇಳ್ತಾ ಇದ್ರು, ಅವರು ಅವ್ರಿಗೂ ಕೂಡ ಅನಾರೋಗ್ಯದಿಂದ ಬಳಲ್ತಾ ಇದ್ರು, ಜೊತೆಗೆ ತಮ್ಮ ಮಗನಿಗೂ ಕೂಡ ಒಂದಿಷ್ಟು ಆರೋಗ್ಯದಲ್ಲಿ ಏರುಪೇರುಗಳು ಆಗಿತ್ತು. ಆದ ತದನಂತರದಲ್ಲೂ ಕೂಡ ಸ್ಕೂಲ್ನವರ ಮಾಹಿತಿಯಲ್ಲಿ ಸ್ಕೂಲ್ನವ್ರಿಗೂ ಕೂಡ ಈ ಬಗ್ಗೆ ಮಾಹಿತಿಯನ್ನ ನೀಡಿರ್ತಾರೆ, ಈ ಬಗ್ಗೆ ಈ ತರ ಆಗಿದೆ ನಮಗೆ ಕಟ್ಟೋದಕ್ಕೆ ಆಗ್ತಾ ಇಲ್ಲ ಅಂತ ಕೂಡ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿರ್ತಾರೆ. ಒಂದು ಆಟೋವನ್ನ ಓಡಿಸ್ತಾ ಇದ್ರು, ಇತ್ತೀಚಿನ ದಿನಗಳಲ್ಲಿ ಶಕ್ತಿ ಯೋಜನೆಯಿಂದ ಎಫೆಕ್ಟ್ ನಿಂದಾಗಿ ಆಟೋದಲ್ಲೂ ಕೂಡ ಸಾಕಷ್ಟು ಅವ್ರಿಗೆ ಲಾಭ ಸಿಗ್ತಾ ಇರಲಿಲ್ಲ, ಹಾಗಾಗಿ ಕೂಲಿ ಕೆಲಸವನ್ನ ಮಾಡಿ ತಮ್ಮ ಮಗ ಚೆನ್ನಾಗಿರ್ಲಿ ಅಂತ ಹೇಳಿ ಒಂದು ಸ್ಕೂಲ್ನಲ್ಲಿ ಸೇರಿಸಿರ್ತಾರೆ. ಆದರೆ ಇಂಟರ್ನ್ಯಾಷನಲ್ ಸ್ಕೂಲು, ಒಳ್ಳೆ ಎಜುಕೇಷನ್ ಸಿಗಬೇಕು, ನಮ್ಮ ಮಕ್ಕಳು ಕೂಡ ಚೆನ್ನಾಗಿ ಓದಬೇಕು ಅನ್ನೋ ನಿಟ್ಟಿನಲ್ಲಿ ಪೋಷಕರು ಓದಿಸ್ತಾರೆ. ಆದರೆ ಶಾಲೆಯವರ ಈ ಎಡವಟ್ಟಿಂದ ಭವಿಷ್ಯವೇ ಹಾಳಾಗ್ತಾ ಇದೆ. ವಿದ್ಯಾರ್ಥಿಗಳು ಇತ್ತೀಚೆಗೆ ಬರೀ ಹಣಕ್ಕೆ ಬೇಡಿಕೆಯನ್ನ ಇಡ್ತಾ ಇರುವಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂಥದ್ದು. ಈಗ ಎರಡನೇ ಎಕ್ಸಾಮ್, ಇನ್ನೇನು ಮೊನ್ನೆ ಅಷ್ಟೇ ರಿಸಲ್ಟ್ ಬಂದಿರುವಂಥದ್ದು, ಆ ಸಮಯದಲ್ಲಿ ವಂಚಿತರಾಗಿರುವಂತಹ ವಿದ್ಯಾರ್ಥಿಗಳಿಗೆ ಈಗ 14ನೇ ತಾರೀಕಿನವರೆಗೂ, ಜೂನ್ 14ಕ್ಕೆ ಪರೀಕ್ಷೆಗಳು ಆರಂಭ ಆಗುತ್ತೆ. ಏನು ಕೆಲವೇ ಕೆಲವು ದಿನಗಳು ಬಾಕಿ ಇರುವಂಥದ್ದು ಎರಡನೇ ಎಕ್ಸಾಮನ್ನ ಬರೆಯೋದಕ್ಕೆ. ವಂಚಿತರಾಗಿರುವಂತಹ ವಿದ್ಯಾರ್ಥಿಗಳಿಗೆ ಎರಡನೇ ಬಾರಿಗೆ ಎಕ್ಸಾಮನ್ನ ಬರೆಯೋದಕ್ಕೆ ಮತ್ತೊಂದು ಅವಕಾಶ ಇರುವಂಥದ್ದು. ಆದರೆ ಈಗ ನಿಟ್ಟಿನಲ್ಲೂ ಕೂಡ ಅವರಿಗೆ ಹೋಗ್ಲಿ, ಆಗ ಕೊಟ್ಟಿಲ್ಲ ಪರವಾಗಿಲ್ಲ ಸರ್, ಈಗಾದರೂ ಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಈಗಲೂ ಕೂಡ ಕೊಡೋದಕ್ಕೆ ನಿರಾಕರಣೆಯನ್ನ ಮಾಡ್ತಾ ಇದ್ದಾರೆ ಸ್ಕೂಲ್ನವರು. ಆಗ ಇದ್ದಿದ್ದ ದುಡ್ಡುಗಿಂತ ಮತ್ತಷ್ಟು ದುಪ್ಪಟ್ಟ ಹಣದ ಬೇಡಿಕೆಯನ್ನ ಇಡ್ತಾ ಇರುವಂತಹ ಆರೋಪರು ಪೋಷಕರು ಮಾಡ್ತಾ ಇದ್ದಾರೆ. ಸರಿ, ಇವರ ಒಂದು ಈ ನಿಟ್ಟಿನ ಎಡವಟ್ಟಿನಿಂದಾಗಿ ವಿದ್ಯಾರ್ಥಿಯ ಭವಿಷ್ಯ ಹಾಳಾಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಯ ಮನಸ್ಸು ಕೂಡ ಸಾಕಷ್ಟು ಸೂಕ್ಷ್ಮ ರೀತಿಯಾದಂಥ ವಿದ್ಯಾರ್ಥಿಗಳು ಇತ್ತೀಚೆಗೆ ಇರ್ತಾ ಇರುವಂಥದ್ದು. ಕೇವಲ ಮಾರ್ಕ್ಸ್ ಕಮ್ಮಿ ಬಂತು ಅಂತ ಹೇಳಿ ಆತ್ಮಹತ್ಯೆಗೆ ಹೋಗುವಂಥ ವಿದ್ಯಾರ್ಥಿಗಳ ಮನಸ್ಥಿತಿ ಹೋಗಿ ತಲುಪಿರುವಂಥದ್ದು. ಈ ನಿಟ್ಟಿನಲ್ಲಿ ಕೇವಲ ತಂದೆ ಒಂದು ಫೀಸನ್ನು ಕಟ್ಟಕ್ಕಾಗಿಲ್ಲ, ನನಗೆ ಹಾಲ್ ಟಿಕೆಟ್ ಕೊಡೋಕ್ಕೆ ಸಿಕ್ಕಿಲ್ಲ ಅಂತ ನಿಟ್ಟಿನಲ್ಲಿ ವಿದ್ಯಾರ್ಥಿ ಎಷ್ಟು ಮನ ನೊಂದಿರ್ತಾನೆ ಅನ್ನೋದು ಕೂಡ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸೂಕ್ಷ್ಮ ಮನಸ್ಸಿರುತ್ತೆ. ಇಂತಹ ನಿಟ್ಟಿನಲ್ಲಿ
ಸ್ಕೂಲ್ನವರು ಕೂಡ ಸಹಕರಿಸಬೇಕಾಗತ್ತೆ, ಒಂದಿಷ್ಟು ಅವರ ಹೇಳಿಕೆಯನ್ನ ಕೂಡ ನೋಡಬೇಕಾಗತ್ತೆ. ಇನ್ನು ಈ ಬಗ್ಗೆ ಖುದ್ದು ಮಾತನಾಡೋದಕ್ಕೆ ಶಾಲೆಯ ಮುಖ್ಯೋಪಾಧ್ಯಾಯರಿದ್ದಾರೆ, ಅವರನ್ನೇ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್, ಈಗ ನಿಮ್ಮ ಸ್ಕೂಲ್ನಲ್ಲಿ SSLC ಹಾಲ್ ಟಿಕೆಟ್ ಕೊಟ್ಟಿಲ್ಲ ಅವ್ರಿಗೆ, ಅವ್ರು ಹೇಳ್ಕೊಂಡಿದ್ರಂತೆ ಆರೋಗ್ಯದಲ್ಲಿ ಏರುಪೇರು ಇತ್ತು ಅಂತ ಕೂಡ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಂತೆ, ಯಾಕೆ ಸರ್? ಯಾಕಂದ್ರೆ ಈಗಾಗಲೇ ಮೊನ್ನೆ ಕೂಡ ಒಂದು ಎಕ್ಸಾಮ್ ಮುಗ್ದಿದೆ, ಇವಾಗ ಮತ್ತೆ ಒಂದು ಸೆಕೆಂಡ್ ಚಾನ್ಸು ಇದೆ ಎಕ್ಸಾಮ್ ಬರೆಯೋದಕ್ಕೆ. ಏನಾಗಿದೆ ಸರ್, ನಿಜ ಪರಿಸ್ಥಿತಿ ಏನಿದೆ ಸರ್ ಅಲ್ಲಿ? ಮೇಡಮ್, ಎಕ್ಸಾಮ್ ಆಲ್ರೆಡಿ ನಾವು ಹಾಡಿ ಕೊಟ್ಟಿದೀವಿ, ಹುಡುಗಿ ಎಕ್ಸಾಮ್ ಕೊಟ್ಟಿದ ನಾವು. ಅಕಸ್ಮಾತ್ ನಾವು ಎಕ್ಸಾಮ್ ಹಾರ್ಟಿಗೆ ಕೊಡಬಾರ್ದು ಮನಸ್ಸಿದೆ. ಲಾಸ್ಟ್ ಎರಡು ಎಕ್ಸಾಮ್ ಅವನೇ ಎಕ್ಸಾಮ್ ಕೂತಿಲ್ಲ, ಎರಡು ನಾ ಹಾರ್ಟಿಗೆ ಟು ಎಕ್ಸಾಮ್ ಕಿಂತ ಮುಂಚೆ ಮೂರು ನಾಲ್ಕು ದಿನ ಮುಂಚೆನೆ ಕೊಟ್ಟಿದ್ದೆ. ಹಾರ್ಟಿಗೆ ಬಂದು ತಗೊಂಡಿದ್ದೆ, ನಮ್ಮ ಕಡೆ ರಿಸೀವ್ ಇದೆ, ಹಾರ್ಟಿಗೆ ತಗೊಂಡಿದ್ದ ನಾವು, ಹಾರ್ಟಿಗೆ ತಗೊಂಡಿದ್ದಾನೆ. ಹಾರ್ಟಿಗೆ ಟು ನಮ್ಮಲ್ಲಿ ರಿಸೀವ್ ಕಾಪಿ ನನ್ನ ತಕ್ಕಿದೆ, ಅವ್ನು ತಗೊಂಡೋಗಿದ್ದು ರಿಸೀವ್ ಕಾಪಿ. ತಂದೆ ಮಗು ಇಬ್ಬರು ಮಗ ಇಬ್ರು ಕೂಡ ಬಂದು ಓದಿದ್ರು ಹಾರ್ಟಿಗೆ ರೀ, ಓದಾರ ಅವ್ರ. ಮತ್ತೆ ಈ ಸದ್ದು ಅವ್ರು ಎಕ್ಸಾಮ್ ಹುಡುಗ ಬರ್ದಿಲ್ಲ, ಮತ್ತೆ ಕಡಿ ಎರಡು ಎಕ್ಸಾಮ್ ಬರ್ದಾನ, ಮಾತ್ರ ಲಾಸ್ಟ್ ಎರಡು ಎಕ್ಸಾಮ್ ಬರ್ದಿದ್ದಾನೆ. ಬರ್ದಲ್ಲ ಮತ್ತೆ ನಮ್ಗೆ ಅಕಸ್ಮಾತ್ ಕೊಡೋ ಮನಸ್ಸು ಇಲ್ಲಪ್ಪ, ಅವ್ನ ಹುಡುಗನ ಹಾಡಿಗೆ ಕೊಡಬಾರ್ದು ಮನಸ್ಸು ಇದ್ರೆ ಲಾಸ್ಟ್ ಹಾಡಿಗೆ ಹೆಂಗ್ ಕೊಡ್ತೀವಿ, ಹೆಂಗ್ ತೋರ್ತಿದ್ದವ ನಮ್ ಕಡೆ? ಹೌದಲ್ರಿ, ಅಕಸ್ಮಾತ್ ನಮ್ಗೆ ಕೊಡಬಾರ್ದು ಮನಸ್ಸು ಇದ್ರೆ ಒಟ್ಟು ಬಿಡ್ತಿದ್ದ, ಒಟ್ಟು ನಾವು ಕೊಡಬಾರ್ದಾಗಿತ್ರಿ. ಬಟ್ ಲಾಸ್ಟ್ ಹೇಳಿದ್ರೆ ಹೇಳ್ಕೊತೀವಿ, ಎಕ್ಸಾಮ್ಗೂ ನಾನು ಖುದ್ದಾಗಿ ಹೋಗಿದೀವಿ ಅಲ್ಲಿ. ಅವನು ಬಂದಾನ, ಎಕ್ಸಾಮ್ ಬರ್ದಾನ, ಎಕ್ಸಾಮ್ ಎರಡು ಫೇಲ್ ಆಗಿದ್ದಾನೆ ಈಗ ಅವ್ನು, ಆ ಖುದ್ದು ಎಕ್ಸಾಮ್ ಕೂಡ ಫೇಲ್ ಆಗಿದ್ದಾನ. ಮತ್ತೆ ಅಕಸ್ಮಾತ್ ಆ ಹುಡುಗನ ಭವಿಷ್ಯದ ಆಟ ಆಡಬೇಕು ಅಂತ ಇತ್ತಂದ್ರೆ, ನೀವು ವಿಚಾರ ಮಾಡಿ, ಅವ್ನ ಇಂಟರ್ನಲ್ ಮಾರ್ಕ್ಸ್ ಇರುತ್ತಲ್ಲ, ಇಂಟರ್ನಲ್ ಮಾರ್ಕ್ಸ್ ಇರುತ್ತಲ್ಲ, ಅವ್ನ ಇಂಟರ್ನಲ್ ಮಾರ್ಕ್ಸ್ 20 out of 20, ಟೋಟಲ್ 100 ಮಾರ್ಕ್ಸ್ ಇಂಟರ್ನಲ್ ನಮ್ ಕೈ ಆಗ್ರಿ. ಒಂದು ಮಾರ್ಕ್ಸ್ ಕಟ್ ಮಾಡಿಲ್ಲ ಆ ಹುಡುಗನ, ಆ ಹುಡುಗನ ಭವಿಷ್ಯ ಆಡಬಾರ್ದು, ಪಾಪ ಮಗು ಪಾಸ್ ಆಗ್ಲಿ, ಆ ಉದ್ದೇಶದಿಂದ 100 ಮಾರ್ಕ್ಸ್ ಕೊಟ್ಟಿದ್ರಿ. ಅವ್ನು ಹಡಗಿರ್ತ ಅವ್ನ ರಿಸಲ್ಟ್ ಸೀಟ್ ತೆಗೆದು ನೋಡ್ಬೇಕಾದ್ರೆ ನೀವು, ಅವ್ನ ರಿಸಲ್ಟ್ ಸೀಟ್ ತೆಗೀರಿ, ಅವ್ನ ರಿಸಲ್ಟ್ ಸೀಟ್ ಅಲ್ಲಿ ಔಟ್ ಆಫ್ ಪ್ರತಿ ಸಬ್ಜೆಕ್ಟ್ 20 ಇಂಟರ್ನಲ್ ಮಾರ್ಕ್ಸ್ ಆಗ 20 ಕೊಟ್ಟಿದೀವಿ. ಅಕಸ್ಮಾತ್ ಮಗುನ ಜೊತೆ ನಾವು ಆಟ ಆಡಬೇಕು ಅಥವಾ ಭವಿಷ್ಯ ಆಟ ಆಡಬೇಕಾಗಿದ್ರೆ ನಾವು 20 ಕೊಟ್ಟಿದ್ರು, ನಾನು ಯಾರು ಕೇಳ್ತಿದ್ದಿಲ್ಲ. ಯಾಕಂದ್ರೆ ಹುಡುಗ ಲಾಂಗ್ ಆಪ್ಷನ್ ಇದ್ದಾನೆ, ಸರಿಯಾಗಿ ಕ್ಲಾಸಿಗೆ ಬಂದಿಲ್ಲ, ಅವ್ನು ಎಕ್ಸಾಮು ಇಂಟರ್ನಲ್ ಎಕ್ಸಾಮು ತಗೊಂಡಿವಿ, ಫೇಲ್ ಆಗಿದ್ದಾನೆ. ಆದ್ರೂ ಮಗುನ ಭವಿಷ್ಯ ದೃಷ್ಟಿಯಿಂದ ನಾವೆಲ್ಲ ಮಾರ್ಕ್ಸು ಕೊಟ್ಟಿದೀವಿ. ಮತ್ತೆ ಯಾಕೆ ನಮ್ಗೆ ಹೇಳ್ತಾ ಇರೋದವರು ಇಲ್ಲ ನಮ್ಗೆ ಹಾಲ್ ಟಿಕೆಟೇ ಕೊಟ್ಟಿಲ್ಲ, ಫೀಸ್ ಕೊಡಿ ಅಂತ ಹೇಳ್ಬಿಟ್ಟು ತುಂಬಾ ಸತಿ ಎಕ್ಸಾಮ್ ಹಾಲ್ಟಿಗೆ ಕೊಟ್ಟಿವ್ರಿ, ಎಕ್ಸಾಮು ಬರ್ದಾನ, ಈ ಕಂಪಾರ್ಟ್ಮೆಂಟ್ ಎಕ್ಸಾಮ್ ಎರಡು ಫೇಲ್ ಆಗಿದಾನಲ್ಲ ಅವನು, ಅವ್ ಎಕ್ಸಾಮ್ ಕಟ್ಬೇಕೀಗ, ಎಕ್ಸಾಮ್ ಕಟ್ಬೇಕಲ್ಲ. ಎಕ್ಸಾಮ್ ಕಟ್ಟಕ್ ಬರುವಾಗ ನಾನೇನಿದೆ ಸರ್, ಫೀಸ್ ಅದ್ ಕಟ್ಟ ಫೀ ತಪ್ಪ, ನಮ್ದು 3 ಫೀ ಕಟ್ಟಿಲ್ಲ ಅವನು, 3 ಫೀ ಬಾಕಿ ಇದೆ. ನೀವು ಒಂದು ಪ್ರೈವೇಟ್ ಇಸ್ಟ್ರಲ್ಲಿ ಫೀಸ್ ಫೀಸ್ ಬಾಕಿ ಇದ್ರು ನಾವು ಹಾಡಿಗೆ ಕೊಟ್ಟಿದೀವಿ, ಮತ್ತೆ ಈಗ ಎಕ್ಸಾಮ್ ಫೇಲ್ ಆಗಿದೆ ಹೊಳಿ ಕಟ್ಟಕ್ ಬರ್ತಾ ಇದ್ದಾನೀಗ, ಕಟ್ಟಕ್ ಬರುವಾಗ ನಾವು ಫೀ ಕೇಳೋದು ತಪ್ಪ ಹೇಳ್ರಿ. ಅಂದ್ರೆ ನೀವು ಎಕ್ಸಾಮ್ ಸ್ಟಾರ್ಟ್ ಆಗೋ ಮುಂಚೆ ಹಾಲ್ ಟಿಕೆಟ್ ಕೊಟ್ಟಿದ್ರೆ ಸ್ಟಾರ್ಟ್ ಆದ್ಮೇಲೆ ಲಾಸ್ಟ್ ಮುಂಚೆ 3-4 ದಿನ ಮುಂಚೆನೆ ಕೊಟ್ಟುಕೊಂಡಿದ್ದಾನ. ಮತ್ತೆ ಯಾಕೆ ಹಾಲ್ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್? ಅವ್ರು ಇದ್ದೆ ಒಂದ್ ಸೈಡ್ ಒಂದ್ ಸೈಡ್ ಕೇಳಿದ್ರೆ ಒಂದ್ ಸೈಡ್ ಆಗತ್ತ. ನೀವು ಬೇಕಾದ್ರೆ ಪ್ರೂಫ್ ನಾಟ್ ರಿಸೀವ್ ಕಾಪಿ ಓದುದ್ದು, ರಿಸೀವ್ ಕಾಪಿ ನನ್ನ ಹತ್ರ ಇದೆ, ರಿಸೀವ್ ಕಾಪಿ ನನ್ನ ಹತ್ರ ಇದೆ. ನಾ ಬಿ ಆಫೀಸ್ಗೆ CRP ಅವ್ರು ಫೋನ್ ಮಾಡಿದ್ದೆ, ಬಿ ಆಫೀಸ್ ಫೋನ್ ಮಾಡಿತ್ತು, ಅವ್ರಿಗೆ ಹೇಳಿದ್ದೀನಿ ರಿಸೀವ್ ಕಾಪಿ ಕಳಿದ್ದೀನಿ, ಅವ್ರಿಗೆ ವಾಟ್ಸ್ಆಪ್ ಹಾಕಿದ್ದೀನಿ, PRC ಅವ್ರು ಫೋನ್ ಮಾಡಿದ್ರು, ನಂಗೆ CRP ಅವ್ರು ಫೋನ್ ಮಾಡಿ ಸರ್ ಬರ್ತಾ ಇದೀವಿ ಹಿಂಗ ಬರೀ ಸರ್, ಯಾಕಂದ್ರೆ ನಾ ಹಾರ್ಡಿಗೆ ಓದುದ್ದು ರಿಸೀವ್ ಕಾಪಿ ಇದೆ ನನ್ನ ಹತ್ರ. ಮತ್ತೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಇದೆ ಅಂದ್ರೆ ನಮ್ದು ಸಿಕ್ಕಾಪಿ ಸ್ಯಾಲರಿ ಇರುತ್ತೆ, ಆ ಪೇಮೆಂಟ್ ಅಟ್ ಲೀಸ್ಟ್ 3 ಬಾಕಿ ಇಟ್ಕೊಂಡು ಸಾಲಿ ಹೆಂಗ್ ನಡೆಸ್ಬೇಕು ಹೇಳ್ರಿ? ಈಗ ಎಕ್ಸಾಮ್ ಬರ್ದಾನ, ಈಗ ಹಾಲ್ ಕಂಪಾರ್ಟ್ಮೆಂಟ್ ಎಕ್ಸಾಮ್ ಕಟ್ಟಬೇಕು, ಈಗ ಇನ್ನು ಡೇಟ್ ಬಂದಿಲ್ಲ. ಸರಿ, ನಾವ್ ಇವಾಗ ಅವರನ್ನು ಸಂಪರ್ಕಕ್ಕೆ ತೆಗೆದುಕೊಳ್ತೀವಿ, ಮಾತನಾಡ್ತೀರಾ ಈಗ ಲೈವ್ ನಲ್ಲೇ ಕೇಳ್ತೀರಾ? ಅಫಿಷಿಯಲ್ ಬಲ್ರಿ, ಬಿ ಆಫ್ಸ್ ಫೋನ್ ಬಂದ್ರಿ ನನಗೀಗ, ಅವರು ಬರ್ತಾ ಇದಾರೆ, CRP ಅವರು ನನಗೆ ಫೋನ್ ಮಾಡಿದ್ರು, ಬರ್ತೀವಿ ಸರ್, ಅವ್ರು ಕರ್ಸಂದ್ರೆ ಅವ್ರು ಕರ್ಸ್ತೀವಿ, ಮುಖಾಮುಖಿ ಚರ್ಚೆ ಮಾಡಿ ಮತ್ತೆ ನಿಮ್ಗೆ ಭೇಟಿ ಹಾಕಂಡ್ರ. ಅಲ್ಲ ಸರ್, ಈಗ ಪೋಷಕರಿಗೆ ನಾವು ಫೋನ್ ಮಾಡ್ತೀವಿ, ಮಾತನಾಡ್ತೀರಾ ಇವಾಗ? ನಮಗೂ ಗೊತ್ತಾಗ್ಬೇಕಲ್ಲ ಯಾರು ಹೇಳ್ತಿರೋದು ನಿಜ ಅಂತ ಹೇಳಿ. ಮೇಡಮ್ ಹೆಂಗೆ ಗೊತ್ತಾನ್ರಿ, ಇದು ಅಫಿಷಿಯಲ್ ಐತ್ರಿ, ಮೊದಲು ನಾವು ಅಫಿಷಿಯಲ್ ಮಾಹಿತಿ ಕೊಡ್ಬೇಕಾಗತ್ತೆ, ಬಿ ಆಫ್ಸ್ ಹೋಗ್ಬೇಕಾಗತ್ತೆ. ನಾ ಬಿ ಆಫ್ಸ್ CRP ಅವ್ರು ಫೋನ್ ಮಾಡಿದ್ರೆ ನಂಗೆ, ಈಗ ಅವರು ಬರ್ತಾ ಇದಾರೆ, ಅವ್ರಿಗೆಲ್ಲ ಸಂಬಂಧಪಟ್ಟ ಮಾಹಿತಿ ಕೊಟ್ಟು ಅವ್ರು ಬಿ ಆಫ್ಸ್ ತ್ರೀ ಹೋಗಿ ನಾ ಆಮೇಲೆ ನಿಮ್ ಮೀಡಿಯಾಗ ಏನು ಕ್ವಶನ್ ಕೇಳೋ ಅವ್ರ ಜೊತೆ ನಾ ಸಂಪರ್ಕ ಮಾಡ್ತೇನೆ. ಈಗ ಅನ್ಅಫಿಷಿಯಲ್ ಅಫಿಷಿಯಲ್ ಏನು ಮಾಡ್ಬೇಕು, ಮೊದಲು ಪ್ರೊಸೀಜರ್ ಮುಗಿಸಾಕ್ತಿದ್ವ ನಾವೀಗ. ಮತ್ತೆ ನೀವು ಫೀಸ್ ಕಟ್ಟಿಲ್ಲ ಅಂತ ಹೇಳಿ ಬರೀ ಕ್ಲಾಸ್ಗೆ ಸೇರಿಸಿಲ್ಲ ಅಂತೆ, ಹೊರಗಡೆನೆ ಕೂಡ್ಸಿದೀರಾ ಅಂತೆ, ಹಿಂಗಿರುವಾಗ ಮತ್ತೆ ಹೆಂಗ್ ಓದ್ಬೇಕು ಸರ್ ಅವರು? ಮೇಡಮ್, ಇಷ್ಟು ವರ್ಷ ಇದು ನೋಡಿ, ಎಕ್ಸಾಮ್ ಕೂತಿಲ್ಲ ಹೇಳ್ತಾರೆ ಎಲ್ಲ ಹೇಳ್ತಾನೆ, ಎಕ್ಸಾಮ್ ಮುಗಿದು 2.5 ತಿಂಗಳಾಯ್ತು ಈಗ. ಇದನ್ನ ಬಿ ಆಫೀಸ್ಗೆ ಆಗ ಕಂಪ್ಲೀಟ್ ಮಾಡ್ಬೋದಾಗಿತ್ತಲ್ಲ ಅವನು, 2.5 ತಿಂಗಳ ಮುಂಚೆ ಎಕ್ಸಾಮ್ ನನ್ಗೆ ಒಂದೇ ಪೇಪರ್ ಎಕ್ಸಾಮ್ ಕೊಟ್ಟಿಲ್ಲ ಹೇಳ್ತಾನವ, ಪೇಪರ್ ಕೊಟ್ಟಿಲ್ಲ ಇನ್ನೋ ಹಾಡಿ ಕೊಟ್ಟಲೆ ಹೇಳ್ತಾನ, ಆಗ ಬಿ ಆಫೀಸ್ ಕಂಪ್ಲೀಟ್ ಮಾಡ್ಬೋದಾಗಿತ್ತಲ್ಲ ಅವನ ಮೇಲೆ, ಅಥವಾ ಮೀಡಿಯಾ ಹತ್ರ ಬರ್ಬೋದಾಗಿತ್ತಲ್ಲ. 2.5 ತಿಂಗಳ ಗಪ್ ಕೂತು ಈ ಕಂಪಾರ್ಟ್ಮೆಂಟ್ ಎಕ್ಸಾಮ್ ಕಟ್ಟುವಾಗ ಫೀ ಕೇಳಿದ್ದಕ್ಕೆ ನಾವು ಕಟ್ಟಕ್ ಆಗಲ್ಲ ಅಂತಂದ್ರೆ ನಾ ಬರೀ ಸರ್ ಮಾತಾಡೋದು ಹೇಳಿದ್ದಕ್ಕೆ, ಏನೋ ಕನ್ಸೇನ್ ಕೇಳ್ಬೋದು, ಬಡ್ರಿ ಸರ್ ನಮ್ಗೆ ಸ್ವಲ್ಪ ತೊಂದರೆ ಆಗಿದೆ, ಇದೆ ಸ್ವಲ್ಪ ಬಿಡ್ಬೋದು, ನಾವೇನು ತೊಂದರೆ ಇಲ್ಲ, ನಂಗೆಲ್ಲ ಎಷ್ಟೋ ಮನೆ ದೃಷ್ಟಿಯಿಂದ ಎಷ್ಟೋ ಮಕ್ಳು ಫೀ ಬಿಟ್ಟಿವಿ ನಾವು. ಬಟ್ ಅಕಸ್ಮಾತ್ ನಿಮ್ಗೆ ಮಾಡ್ಬೇಕಂದಿದ್ರೆ 3 ಎಕ್ಸಾಮ್ ಕೊಂಡಿದಾಗ ಒಂದೇ ಎಕ್ಸಾಮ್ ಮಗುವಿನ ಭವಿಷ್ಯ ಒಂದೇ ಎಕ್ಸಾಮ್ ದಾಗ ಗೊತ್ತಾಗತ್ತೆ, ಒಂದೇ ಎಕ್ಸಾಮ್ ಫೇಲ್ ಆದ್ರೆ ಫೇಲ್ ಆಲ್ರಿ, ಆಗ ಮೀಡಿಯಾಕ್ ಹೋಗ್ಬೋದಾಗಿತ್ತು ಅಥವಾ ಬಿ ಆಫ್ಸ್ ಕಂಪ್ಲೀಟ್ ಮಾಡ್ಬೋದಾಗಿತ್ತು, ಯಾಕೆ ಮಾಡಿಲ್ಲ ಇವ್ರು ಕಂಪ್ಲೀಟ್ ನಮ್ಮ ಮೇಲೆ? ಅವ್ನ ಆಗ್ಬಿಟ್ಟಿದಾನೆ, ಅವ್ನ ಕಡೆ ತಪ್ಪು. ಈಗ ಕಂಪಾರ್ಟ್ಮೆಂಟ್ ಎಕ್ಸಾಮ್ ಕಟ್ಟಾಗ ಬರ್ತಾ ಇದ್ದಾನೆ, ಇನ್ನೂ ಡೇಟು ಬಂದಿಲ್ಲ ಅದು. ಸರಿ, ನಾವೇನ್ ನಾ ಫೋನ್ ಮಾಡಿ ನನ್ನ ಕರ್ತ
ಓಕೆ, ಥ್ಯಾಂಕ್ ಯು ಸರ್, ನಾವು ಮಾತನಾಡ್ತೀವಿ, ನೋಡೋಣ. ಎಕ್ಸಾಮ್ ಕಂಪ್ಲೀಟ್, ಎಕ್ಸಾಮ್ ಒಂದೇ ಎಕ್ಸಾಮ್ ಕೊಟ್ಟಿಲ್ಲ ತಂದಾಗ ಆಗ್ನೇ ಅವು ಬಿ ಆಫೀಸ್ ಹೋಗಿ ಕಂಪ್ಲೀಟ್ ಮಾಡಬೇಕಿತ್ತು, ಸಿ ಆರ್ ಪಿ ಕಂಪ್ಲೀಟ್ ಮಾಡಬೇಕಿತ್ತು, ಡಿ ಡಿ ಪಿ ಹೋಗ್ಬೋದಾಗಿತ್ತು, ಅಥವಾ ನಿಮ್ಮ ಹತ್ರ ಮೀಡಿಯಾ ಹತ್ರ ಬರ್ಬೋದಾಗಿತ್ತು. ಆಮೇಲೆ ಅವ್ರು ಆಗ್ಲೂ ಕಂಪ್ಲೇಂಟ್ ಕೊಟ್ಟಿದೀವಿ, ನಾವು ಮನವಿಯನ್ನ ಸಲ್ಲಿಸಿದ್ವಿ ಅಂತ ಹೇಳಿದ್ರು ನಮ್ಮ ಹತ್ರ. ತೋರ್ಸತ್ತ ಹೇಳಿದ್ರ ಅದ್ ಮತ್ತೆ ಹಾಗೆ ನಾನು ಕಾಂಟ್ಯಾಕ್ಟ್ ಮಾಡಲಿಲ್ಲ ಇವ್ರು. ಮೂರು ಎಕ್ಸಾಮ್ ಗಪ್ಪು ಹೆಂಗ ಗಪ್ಪುತ್ರಿ ಇವ್ರ. ಆರೋಪ ಮಾಡಿದ್ದು ಸರ್ ಅವರು, ಲಾಸ್ಟ್ ಎರಡ್ ಎಕ್ಸಾಮ್ ಬರ್ದಿದ್ದಾರೆ ಅದನ್ನ ಮಾತ್ರ ಹಾಲ್ ಟಿಕೆಟ್ ಕೊಟ್ಟರು. ಲಾಸ್ಟ್ ಅಲ್ಲಿ ನಾವು ಕೇಳ್ಕೊಂಡಿದ್ದೇವೆ, ಈಗ ಸುಳ್ಳು, ಈಗ ಸುಮಾರು ಅದಕ್ಕೆ ಪ್ರೂಫ್ ಇರ್ಬೇಕಲ್ಲ. ಮೊನ್ನೆ ಒಂದೇ ಪೇಪರ್ ಫೇಲ್ ಆದ್ರೆ ಫೇಲ್ ಅಲ್ಲ, ಒಂದೇ ಪೇಪರ್ ಕೂತಿಲ್ಲ ಅಂದಾಗನೆ ಕಂಪ್ಲೀಟ್ ಮಾಡಬೇಕಿತ್ತು ಅವನ ಮೇಲೆ. ಎರಡೂವರೆ ತಿಂಗಳು ರಿಸಲ್ಟ್ ಬಂದ, ಈಗ ಸೋಮವಾರ ಬಂದಿದೆ ರಿಸಲ್ಟ್, ಸೋಮವಾರ ಬಂದಿದೆ. ಎರಡೂವರೆ ತಿಂಗಳು ಗಪ್ ಗೊತ್ತು, ಈ ಯಾಕೆ ಮಾಡ್ತಾ ಇದ್ದಾನ ಅವನು? ನಾವು ಫೀ ಕೇಳೋದ ತಪ್ಪಂಗ್ರ. ಮಿನಿಮಮ್ ನಮ್ಮಲ್ಲಿ ರೂರಲ್ ಹಳ್ಳಿ ಮಕ್ಕಳ ಸಂಬಂಧ ಸ್ಕೂಲ್ ಅಲ್ಲಿ ಅಗ್ರಿ ಮಿನಿಮಮ್ ಫೀ ಇದೆ, ಆ ಮಿನಿಮಮ್ ಫೀ ಮೂರು ವರ್ಷ ಕಟ್ಟಿಲ್ಲ. ಈ ಹಾದ ವರ್ಷ ರಿಸಿಟ್ ಚೆಕ್ ಮಾಡ್ತೀರ ನಮ್ ಕಡೆ, ಅವನ ಇದಾನ ಫೀ ನಾವು ಮೂರು ವರ್ಷ ಕಟ್ಟಲೆ, ತವನ ಒಪ್ಕೊಂಡಿದಾರ. ಫೀ ಕಟ್ಲಿಕ್ಕೆ ಅಂದ್ರೆ ಹೆಂಗ್ ನಡೆಸ್ಬೇಕು ನಾವು? ಸರಿ ಸರಿ, ಬಗ್ಗೆ ನಾವು ಅವ್ರ ಹತ್ರ ಮಾತಾಡ್ತೀವಿ. ಎಕ್ಸಾಮ್ ಕಿಂತ ಮೂರ್ ದಿನ ಮುಂಚೆ ಹಡಗಿರ್ ಬಂತು ರಿಕ್ವೆಸ್ಟ್ ಮಾಡುವ, ಅವನು ಅವ್ನ ಮಗ ಕೂಡ ಬಂದಿದ್ರು, ರಿಕ್ವೆಸ್ಟ್ ಮಾಡ್ಕೊಂಡ ನಾವು ರೀಕ್ ಹಾಕಿದ್ವಿ ಸರ್, ಕೊಡ್ಬೇಕಾದ್ವಿ ಸರ್, ಬಟ್ ಎಕ್ಸಾಮ್ ಕೊಡ್ತಾ ಇದ್ರು, ಓದಿದ್ದಾರೆ ಹಾಡಿ ಗಿಟ್ರಿ. ಆ ಮಗು ಎಕ್ಸಾಮ್ ಬರ್ದಿಲ್ಲ, ಮೂರ್ ಎಕ್ಸಾಮ್ ಬಿಟ್ಟ ಮೇಲೆ ಎರಡು ಎಕ್ಸಾಮ್ ನಾವು ಹಾಡಿ ಕೊಡ್ತೀವಿ ಅವನ್ನ. ಅವ್ರು ಬೋದ್ರೆ ಹೆಂಗ್ ಒಪ್ಕೋತಾರ ನಿಸ್ಕೊಳಕ, ಹಾಗೆ ಕೊಡಿ ಸರ್, ಹೆಂಗ್ ಸಿಗೋತಾರ ನಮ್ ಕಡೆ? ಮೂರ್ ಎಕ್ಸಾಮ್ ಕೊಟ್ಟಿಲ್ಲ ಸರ್, ನಾ ಕಂಪ್ಲೀಟ್ ಮಾಡ್ತಾನೆ, ಆಗ್ಲೇ ಮಾಡ್ಬೋದಾಗಿತ್ತಲ್ಲ. ಓಕೆ ಸರ್, ಆಯ್ತು, ನಾವು ಈ ಬಗ್ಗೆ ಅವರನ್ನು ಕೇಳ್ತೀವಿ ಸರ್. ಥ್ಯಾಂಕ್ ಯು ಮಾತನಾಡಿದ್ದು. ಎಸ್, ಇವ್ರು ನೋಡಿದ್ರೆ ನಾವು ಹಾಲ್ ಟಿಕೆಟ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ, ಕೊನೆಯ ಎರಡು ಎಕ್ಸಾಮನ್ನ ಬರ್ದಿದ್ದಾರೆ, ನಾವು ಹಾಲ್ ಟಿಕೆಟ್ ಕೊಡದೆ ಕೊನೆಯ ಎರಡು ಎಕ್ಸಾಮನ್ನ ಹೇಗೆ ಬರ್ದಿದ್ರು ಅಂತ ಹೇಳ್ತಾರೆ. ಬಟ್ ಆದರೆ ಅವ್ರ ಜೊತೆಗೆ ನೇರವಾಗಿ ಮಾತನಾಡ್ತೀರಾ ಅಂತ ಹೇಳಿದಾಗ, ಇಲ್ಲ ನಾವು ಮಾತನಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಇದು ನಿಜವೋ ಸತ್ಯವೋ ನಮಗೂ ಗೊತ್ತಿಲ್ಲ, ಯಾಕಂದರೆ ಪೋಷಕರು ಹೇಳ್ತಾ ಇರುವಂಥದ್ದು ಲಾಸ್ಟ್ ಕೊನೆಯ ಎರಡು ಎಕ್ಸಾಮ್ ಬರ್ದಿದ್ದಾನೆ, ಆದರೆ ಅದಕ್ಕೂ ಮೊದಲು ನಾವು 10,000 ರೂಪಾಯಿ ಫೀಸನ್ನು ಕಟ್ಟಿದ್ದೇವೆ, ಅವ್ರು 20,000 ರೂಪಾಯಿ ಬೇಡಿಕೆಯನ್ನು ಇಟ್ಟಿದ್ರು, ಆದರೆ ನಾವು 10,000 ಮಾತ್ರ ಕಟ್ಟೋಕ್ಕಾಗಿದ್ದು ಅಂತ ಹೇಳ್ತಾ ಇರುವಂಥದ್ದು. ಆದರೆ ನಾವು ಮಕ್ಕಳ ಭವಿಷ್ಯದ ಜೊತೆಗೆ ಆಟವನ್ನು ಆಡ್ತಾ ಇದ್ರೆ ನಾವು ಹಾಲ್ ಟಿಕೆಟೇ ಕೊಡ್ತಾ ಇರಲಿಲ್ಲ ಅಂತ ಹೇಳಿ ಶಾಲೆಯ ಮುಖ್ಯೋಪಾಧ್ಯಾಯರು ಹೇಳ್ತಾ ಇದ್ದಾರೆ. ಆದರೆ ಸದ್ಯಕ್ಕೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ನಮಗೂ ಕೂಡ ಗೊತ್ತಾಗ್ತಾ ಇಲ್ಲ. ಸದ್ಯ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಲಭ್ಯವಾಗಬೇಕಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ವಕೀಲರಾಗಿರುವಂತಹ ಚೇತನ್ ಅವರು ಇದ್ದಾರೆ ಸರ್. ನಮಸ್ತೆ ಸರ್. ಸರ್ ನಮಸ್ತೆ ಸರ್, ಕೇಳಿಸ್ತಾ ಇದೆಯಾ ನನ್ನದು? ಸರ್ ಇದು ಈಗ ಶಾಲೆಯಲ್ಲಿ SSLC ಹಾಲ್ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿ ವಿದ್ಯಾರ್ಥಿ ಪೋಷಕರು ಹೇಳ್ತಾರೆ. ಈಗ ನಾವು ಸ್ಕೂಲ್ನವ್ರಿಗೂ ಕೂಡ ಫೋನ್ ಮಾಡಿದ್ವಿ, ಅವ್ರು ಹೇಳ್ತಾರೆ ಇಲ್ಲ ನಾವು ಹಾಲ್ ಟಿಕೆಟ್ ಕೊಟ್ಟಿದೀವಿ, ಹಾಲ್ ಟಿಕೆಟ್ ಕೊಡದೆ ಹೆಂಗೆ ಎರಡು ಎಕ್ಸಾಮ್ ಬರೋದ್ರು ಅಂತ ಹೇಳ್ತಾ ಇದ್ದಾರೆ. ಯಾವುದು ಸತ್ಯ ಸರ್, ಏನಿದೆ ಮಾಹಿತಿ ಬಗ್ಗೆ? ಮೇಡಮ್, ಅವರು ನಿಸಾರ್ ಡಾಂಗಿ ಅವರು ಹೇಳೋ ಪ್ರಕಾರ ನಿನ್ನೆ ತಾಲೂಕಾ ಕಾನೂನು ಸೇವಾ ಸಮಿತಿಗೆ ಮೇಡಮ್ ಅವರು ಒಂದು ಅರ್ಜಿ ಕೊಟ್ಟಿದ್ದಾರೆ ಮೇಡಮ್. ಅರ್ಜಿ ಒಳಗೆ ಏನಿದ್ದಾರೆ ಮೇಡಮ್, ನಮ್ದು ಟೋಟಲ್ 96,000 ರುಪೀಸ್ ಸ್ಕೂಲ್ ಫೀ ತುಂಬೇಕು ನಾವು. ಹೀಗಾಗಿ ಅಲ್ಲಿ ಏನಾಗಿದೆ ಮೇಡಮ್, ಆ ಸ್ಕೂಲ್ ಫೀ ತುಂಬೋದ್ರೊಳಗಾಗಿ ಇವರು ಕಾಲೇಜ್ಗೆ ಹೋಗಿ ಸ್ಕೂಲ್ಗೆ ಹೋಗಿ ನಮ್ಮ ಹುಡುಗಂದ ನಮ್ಮ ಮಗಂದು ಕೊಡಿ ಅಂತೇಳಿ ಅವ್ರು ಕೇಳಿದ್ದಾರೆ ಮೇಡಮ್. ಕೇಳಿದ ತಕ್ಷಣ ಏನಾಗಿದೆ ಮೇಡಮ್, ಅವರು ಇಲ್ಲ ನೀವು ಬಾಕಿ ಫೀ ಎಲ್ಲ ಪೇ ಮಾಡ್ರಿ, ನಾವು ಹಾಲ್ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದಾರಂತ ಮೇಡಮ್.
ಅವರು ಕೊಡ್ತೀನಿ ಅಂದ ತಕ್ಷಣ ಇವರು ಇಲ್ಲ ನಮ್ಮ ಹತ್ರ ಸ್ವಲ್ಪ ಆಗಲ್ಲ, ಸ್ವಲ್ಪ ಮುಂದೆ ಎಲ್ಸಿಯೋದು ಇರುತ್ತೆ, ಮುಂದೆ ಆ ಟೈಮ್ ಒಳಗೆ ನೀವು ಉಳಿದನ್ನ ಪೇಡ್ ಮಾಡಿ ಅಂತೇಳಿ ಪೇಡ್ ಮಾಡ್ತೀವಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಅವರು ಆ ಟೈಮ್ನಲ್ಲಿ ಹಾಲ್ ಟಿಕೆಟ್ ಕೊಟ್ಟಿಲ್ಲ. ಹೀಗಾಗಿ ಮೊದಲು ಮೂರು ಎಕ್ಸಾಮ್ ಮುಗಿಯುತ್ತ ಆ ಹುಡುಗ ಅಬ್ಸೆಂಟೆ ಮೇಡಮ್, ಹಾಲ್ ಟಿಕೆಟ್ ಇಲ್ಲದಕ್ಕೆ ಆ ಹುಡುಗ ಪ್ರವೇಶಕ್ಕೆ ಪರೀಕ್ಷೆಗೆ ದಾಖಲಾತಿ ಆಗಿಲ್ಲ ಮೇಡಮ್. ಈಗ ಆಮೇಲೆ ಇವರು ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ಬೀಡಿ ಮಾಡಿ ಒಂದ್ 10,000 ರೂಪಾಯಿ ತಗೊಂಡಾಗ 10,000 ರೂಪಾಯಿ ಓದು ಫೀ ತುಂಬಿದಾರೆ ಮೇಡಮ್. ತುಂಬಿದಾಗ ಆಗ ಎರಡ್ ಎಕ್ಸಾಮ್ ಉಳಿದ ಟೈಮ್ ನಲ್ಲಿ ಹಾಲ್ ಟಿಕೆಟ್ ಇಶ್ಯೂ ಮಾಡಿದ್ದಾರೆ, ಆಗ ಹುಡುಗ ಎರಡ್ ಎಕ್ಸಾಮ್ ಅಟೆಂಡ್ ಆಗಿದ್ದಾರೆ ಮೇಡಮ್ ಸ್ಟೂಡೆಂಟ್. ಅವರು ಅವತ್ತು ಎಕ್ಸಾಮ್ ಟೈಮ್ ಅಲ್ಲಿ ಅವ್ರು ಕೊಟ್ಟಿರುವಂತ ರಸೀಟು ಅವ್ರ ಕಡೆ ಅದೇ ಅಂತ ಮೇಡಮ್ ಅವರು ಪೋಷಕರು ಹೇಳ್ತಾರೆ ಮೇಡಮ್, ವಿದ್ಯಾರ್ಥಿ ಪೋಷಕರು. ಈಗ ಆ ಇಶ್ಯೂ ಮೇಲೆ ಅಲ್ಲಿ ಹೈಕೋರ್ಟ್ ಅಲ್ಲಿ ಅವರು ಒಂದು ರಿಟ್ ಪಿಟಿಷನ್ ಮಾಡ್ಬೇಕಂತೇಳಿ ವಿಚಾರ ಮಾಡಿದಾರೆ ಮೇಡಮ್. ನಿನ್ನೆ ಬಿಒ ಅವರಿಗೆ ಹೋಗಿದ್ದಾಗ ಅಲ್ಲಿ ಬಿಒ ಆಫೀಸ್ ಅಲ್ಲಿ ಅತ್ನಿಯಲ್ಲಿ ಯಾರು ಇರ್ಲಿಲ್ಲ ಅಂತ. ಹೀಗಾಗಿ ಅವರು ತಾಲೂಕು ಕಾನೂನು ಸೇವಾ ಸಮಿತಿ ಹೇಳಿ ಅತ್ನಿ ಒಳಗೆ ಏನದ ಅಲ್ಲ ಈಗಲೇ ಹೇಳಕ್ಕ ಅಲ್ಲಿಯೇ ಅವರು ತಮ್ಮ ಅರ್ಜಿ ಕೊಟ್ಟಾರ ಮೇಡಮ್. ಟೋಟಲಿ ಅವ್ರು ಪೂರ್ ಫ್ಯಾಮಿಲಿ ಮೇಡಮ್, ಆರ್ಥಿಕವಾಗಿ ಹಿಂದುಳಿದಂತ ಫ್ಯಾಮಿಲಿ ಅವರು. ಹಿಂಗಾಗಿ ಅದ್ರ ಬಗ್ಗೆ ನಿನ್ನೆ ಅಲ್ಲಿ ಅರ್ಜಿ ಕೊಟ್ಟಾರ ಮೇಡಮ್, ಅದು ಎಲ್ಲಾ ಪೇಪರ್ ಒಳಗೂ ಪಬ್ಲಿಷ್ ಮಾಡ್ಯಾರಂತ ಮೇಡಮ್, ನನಗೂ ಮಾಹಿತಿ ಕೊಟ್ಟಾರ ಮೇಡಮ್. ಈಗ ಅವರು ಹೈಕೋರ್ಟ್ಗೆ ಒಂದು ರಿಟ್ ಪಿಟಿಷನ್ ಮಾಡುವ ತಜ್ವೀಜಿ ಒಳಗ ಅದಾರ ಮೇಡಮ್. ಬಹುಶಃ ಅವ್ರು ಇವತ್ತು ಡಿಸಿ ಅವ್ರಿಗೆ ಏನೋ ಭೇಟಿ ಹೋಗ್ತಾರಂತೇಳಿ ಒಂದ್ ಸುದ್ದಿ ಅದ ಮೇಡಮ್, ಬಟ್ ಬೇಕಾದ್ರೆ ನಿಮ್ಗೆ ಅವ್ರ ನಂಬರ್ ಕೊಡ್ತೀನಿ ಮಾತಾಡ. ಓಕೆ, ಡಿಸಿ ಅವರ ಭೇಟಿ ಮಾಡೋ ಇದು ಇದೆ ಹಾಗಾದ್ರೆ ಯಾವಾಗಾದ್ರೂ ಹೋಗಿ ಭೇಟಿ ಆಗ್ತಾರೆ. ಡಿಸಿ ಅವರ ಹತ್ರ ಡಿಡಿಪಿ ಹತ್ರ ಅವ್ರು ಹೋಗ್ತಾ ಇದಾರೆ ಮೇಡಮ್ ಇವತ್ತು ನನಗೆ ಬಂದಿರೋ ಮಾಹಿತಿ ಪ್ರಕಾರ. ಮತ್ತೆ ಅಲ್ಲಿ ಕೂಡ ಅವ್ರಿಗೆ ಏನಾದ್ರೂ ನ್ಯಾಯ ಸಿಗಲಿದ್ರೆ ಅವರು ಹೈಕೋರ್ಟ್ ಅಲ್ಲಿ ರಿಟ್ ಪಿಟಿಷನ್ ಮಾಡಿ ಅವ್ರ ಮುಂದಿನ ಹೋರಾಟ ಮಾಡ್ತಾ ಇದಾರೆ ಮೇಡಮ್. ಅವ್ರಿಗೆ ಯಾರು ಮಾನವ ಹಕ್ಕುಗಳ ಸಂಘಟನೆ ಅವರು ಮತ್ತೆ ಕೆಲವೊಂದು ಸಂಘಟನೆ ಅವ್ರು ಏನೋ ಬೆಂಬಲ ವ್ಯಕ್ತ ಮಾಡ್ಯಾರಂತ ಮೇಡಮ್. ಈಗ ಶಾಲೆಯವರು ಈ ತರ ಮಾಡಿದಾರಲ್ಲ, ಇದಕ್ಕೆ ಏನು ಶಿಕ್ಷೆ ಸಿಗ್ಬಹುದು, ಎಷ್ಟು ಫೈನ್ ಎಲ್ಲ ಹಾಕ್ಬಹುದು ಸರ್? ಮೇಡಮ್ ಅದ್ರ ಬಗ್ಗೆ ನಮಗ ಏನ ಅಷ್ಟ ಮಾಹಿತಿ ಇಲ್ಲ, ಬಟ್ ಇನ್ನೊಂದೇನ್ ಮೇಡಮ್ ಸ್ಕೂಲ್ ಅವರು ಅವರು ಸ್ವಲ್ಪ ಅವಕಾಶ ಕೊಟ್ಟು ಆಮೇಲೆ ರಿಸಲ್ಟ್ ಬಂದ ತಕ್ಷಣ ಎಲ್ ಸಿ ಅದು ಇದು ದಾಖಲಾತಿಗಳಿಗೆ ನಾವು ಸ್ಕೂಲ್ ಹೋಗಬೇಕು ಮೇಡಮ್. ಆ ಟೈಮ್ ಒಳಗ ಅವರು ಇಲ್ಲ ನಿಮ್ ಪಿ ಬಾಕಿ ತಗೋರಿ ತುಂಬ್ರಿ ನಮ್ದೆಲ್ಲ ಡಾಕ್ಯುಮೆಂಟ್ ನಾವು ಫಿಲ್ಅಪ್ ಮಾಡ್ತೀವಿ ಅಂತ ಹೇಳಿ ಏನ್ರಿ ಮಾಡ್ಬೋದಿತ್ತು ಮೇಡಮ್. ಯಾಕಂದ್ರೆ ವಿದ್ಯಾರ್ಥಿ ಭವಿಷ್ಯ ಹಾಳಾಗಿದೆ ಮೇಡಮ್, ಈಗ ಎಕ್ಸಾಮ್ ಅಟೆಂಡ್ ಆಗಿಲ್ಲ ಆದ್ರೂ ಕೂಡ ಅವ್ರು ಅಲ್ಲಿವರೆಗೂ ಇದ್ ಘಟನೆ ನಡೆದವ್ರು ಏಪ್ರಿಲ್ ಮೇಡಮ್, ಏಪ್ರಿಲ್ ದಿಂದ ಇಲ್ಲಿವರೆಗೂ ಅವರು ಇಲ್ಲಿ ನಮ್ದೇ ತುಂಬಾ ಕೈಲ ನಮ್ ಕಡೆ ತಪ್ಪಂತೇಳಿ ಅವ್ರು ಸುಮ್ಕೋತಾರೆ ಮೇಡಮ್. ಬಟ್ ಈಗ ಏನಾಗಿದೆ ಮೇಡಮ್, ಸಪ್ಲಿಮೆಂಟರಿ ರಿಸಲ್ಟ್ ಸಪ್ಲಿಮೆಂಟರಿ ಎಕ್ಸಾಮ್ ಅಟೆಂಡ್ ಆಗೋ ಸಲುವಾಗಿ ಫಾರ್ಮ್ ಕೇಳಕ್ ಹೋದಾಗ ಸಹಿತ ಇವರು ಒಮ್ಮೆ ಪ್ರಾಂಶುಪಾಲ್ ಏನೋ ನಮ್ಮನಿಗೆ ಅವ್ರ ಕಾಲೇಜ್ ಸ್ಕೂಲ್ ಹೋಗೋಣ ಪ್ರಾಂಶುಪಾಲ್ ಚೇರ್ಮನ್ ಕಡೆ ಹೋಗಂತ ಅರ್ಥ, ಚೇರ್ಮನ್ ಕಡೆ ಹೋಗೋಣ ಅವ್ರ ಪ್ರಾಂಶುಪಾಲ್ ಹತ್ರ ಹೋಗಂತ. ಹೀಗಾಗಿ ಮೇಡಮ್ ವಿದ್ಯಾರ್ಥಿ ಮತ್ತು ಪೋಷಕರ ಜೋಡಿ ಅವರು ಚಲ್ಲಾಟಾರ ಮೇಡಮ್. ಈಗ ನಾವು ಕೇಳಿದ್ವಿ ಮೇಡಮ್ ಅದ್ರ ಸಲುವಾಗಿ ಅವ್ರಿಗೆ ಯಾರೋ ಒಬ್ರು ಸೀನಿಯರ್ ಕೌನ್ಸಿಲ್ ಯಾರೋ ಒಬ್ರು ಮಾಹಿತಿ ಕೊಟ್ಟಾರ ಮೇಡಮ್. ಅವ್ರು ಬಹುಶಃ ಹೈಕೋರ್ಟ್ ಒಳಗೆ ಒಂದು ರಿಟ್ ಪಿಟಿಷನ್ ಮಾಡುವುದು ಇದ್ರೊಳಗೆ ಅದಾರ ಮೇಡಮ್, ಬಹುಶಃ ಹೈಕೋರ್ಟ್ ಹೋಗ್ತಾರ. ಓಕೆ, ಥ್ಯಾಂಕ್ ಯು ಚೇತನ್ ಸರ್ ನಿಮ್ ತಮ್ಮೆಲ್ಲ ಮಾಹಿತಿ ನ್ಯೂಸ್ ಅಲರ್ಟ್ ಇಂದ ಕಾಲ್ ಮಾಡ್ತಾ ಇದೀವಿ ಸರ್. ಓಕೆ ಮೇಡಮ್, ಓಕೆ ಮೇಡಮ್. ಎಸ್, ಈಗಾಗಲೇ ಅವರು ಕಂಪ್ಲೇಂಟ್ ಕೂಡ ರೈಸ್ ಮಾಡಿದ್ದಾರೆ. ಇನ್ನು ಡಿಸಿ ಡಿಡಿಪಿ ಅವ್ರಿಗೂ ಕೂಡ ಹೋಗಿ ಭೇಟಿ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಜೊತೆಗೆ ಈಗಾಗಲೇ ಮೂರು ಎಕ್ಸಾಮನ್ನು ಬರೆದಿಲ್ಲ ಅವರು, ಹಾಲ್ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿ ಈಗ ನಾವು ಲೈವಲ್ಲೇ ಕೇಳಿದ್ವಿ. ಆ ಪೋಷಕರ ಹತ್ರ ಮಾತನಾಡ್ತೀರಾ, ಅವರನ್ನು ಕೂಡ ನಾವು ನೇರ ಸಂಪರ್ಕದಲ್ಲಿ ತಗೊಳ್ತೀವಿ ಅಂತ ಹೇಳಿದಾಗಲೇ ಜಾಣತನದ ಉತ್ತರವನ್ನು ಕೊಟ್ಟು ಹಿಂಜರಿದ್ರು ಅವರು. ಅಲ್ಲೇ ಗೊತ್ತಾಗುತ್ತೆ ಅವರು ಎಷ್ಟರ ಮಟ್ಟಿಗೆ ನಿಜ ಹೇಳ್ತಾ ಇದ್ದಾರೆ ಅಂತ. ಇನ್ನು ಕೊನೆಯದಾಗಿ ಎರಡೇ ಎರಡು ಎಕ್ಸಾಮನ್ನು ಬರೆದಿರುವಂಥ ವಿದ್ಯಾರ್ಥಿ ಈಗ ಮತ್ತೆ ಎರಡನೇ ಬಾರಿಗೆ ಎಕ್ಸಾಮನ್ನು ಬರಿಬೇಕಿದೆ. ಜೊತೆಗೆ ಈಗ ಅವರು ಏನ್ ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಹೋಗ್ಬೇಕು, ಯಾಕಂದ್ರೆ ಸಾಕಷ್ಟು ಸಂಘಟನೆಗಳು ಕೂಡ ಈ ವಿಚಾರವಾಗಿ ಅವರಿಗೆ ಬೆಂಬಲವನ್ನ ನೀಡ್ತಾ ಇದೆ. ನಮ್ಮ ನ್ಯೂಸ್ ಅಲರ್ಟ್ ಕೂಡ ಈ ಬಗ್ಗೆ ಕೂಡ ಧ್ವನಿ ಎತ್ತುತ್ತಾ ಇರುತ್ತೆ. ವಿದ್ಯಾರ್ಥಿಯ ಭವಿಷ್ಯ ಜೊತೆಗೆ ಈ ರೀತಿಯಾದಂತ ಆಟವನ್ನ ಆಡೋದು ಎಷ್ಟರ ಮಟ್ಟಿಗೆ ಸರಿ, ನಿಜಕ್ಕೂ ಸರಿಯಲ್ಲ. ಯಾಕಂದ್ರೆ ಒಂದೇ ಸತಿ ಹಾಲ್ ಟಿಕೆಟ್ ತಗೊಂಡ ತಕ್ಷಣ ವಿದ್ಯಾರ್ಥಿಯ ಸಂಬಂಧ ಶಾಲೆಗೆ ಮುಗಿದು ಹೋಗಲ್ಲ, ಯಾಕಂದ್ರೆ ನೆಕ್ಸ್ಟ್ ಹಾಲ್ ಟಿಕೆಟ್ ಆದ್ಮೇಲೆ ಸಾಕಷ್ಟು ಕೆಲಸಗಳು ಕೂಡ ಶಾಲೆಯಲ್ಲಿ ಇರುತ್ತದೆ. ಆದರೂ ಕೂಡ ಅವರು ಬರ್ತಾರೆ, ಆ ನಿಟ್ಟಿನಲ್ಲಿ ಅವರು ಏನು ಫೀಸ್ ಇದೆ ಅದನ್ನ ರಿಕವರ್ ಮಾಡ್ಕೋಬಹುದಿತ್ತು. ಆದರೂ ಕೂಡ ವಿದ್ಯಾರ್ಥಿಯ ಜೀವನದಲ್ಲಿ ಈ ರೀತಿಯಾದಂತ ಎಡವಟ್ಟನ್ನ ಮಾಡಬಾರ್ದಿತ್ತು. ಇದು ನಮ್ಮ ವಾಹಿನಿಯ ಕಳಕಳಿ ಅಂತ ಹೇಳ್ತೀವಿ. ಮುಂದಿನ ದಿನಗಳಲ್ಲಾದರೂ ಈ ಬಗ್ಗೆ ವಿದ್ಯಾರ್ಥಿಗೆ ನ್ಯಾಯ ಸಿಗುತ್ತೆ ಅಂತ ಭಾವಿಸ್ತೀವಿ. ನೋಡ್ಬೇಕು ಏನಾಗುತ್ತೆ ಅಂತ.